ಇವತ್ತು ನಮ್ಮ ಈ ಭಾಗದ ಸಂಸದರು ಹಿರಿಯರು ಕೆ ಎಚ್ ಮುನಿಯಪ್ಪನವರು ಈ ಜಿಲ್ಲೆಗೆ 28 ವರ್ಷಗಳ ಮಾಡಿರುವಂತಹ ಕೆಲಸ ಸಾಕು, ನೀವೇನು ಮಾಡಿಲ್ಲ. ಈ ಜಿಲ್ಲೆಗೆ ಏನಾದ್ರೂ ಮಾಡಿರೋದಂತ ಕೊಡುಗೆ ಇದ್ರೆ, ಈ ಚಿಂತಾಮಣಿಗೆ ಏನಾದ್ರೂ ಮಾಡಿರುವಂತ ಕೊಡುಗೆ ಇದ್ರೆ ದಯವಿಟ್ಟು ತಿಳಿಸಿ. ಮೊದಲನೇದಾಗಿ ಈ 5 ವರ್ಷದ MPLED ಫಂಡ್ ಏನಾಗಿದೆ ಅನ್ನೋದನ್ನು ನೀವು ತಿಳಿಸ್ಬೇಕು. ಅದನ್ನ ನಾನು ಆಗ್ರೆ ಮೊದಲೇ ಕೇಳಿದ್ದೆ ಈ ಮಾತನ್ನ, ನಾನು ಏನಾಗಿದೆ ಎಲ್ಲಾಗಿದೆ ತೋರಿಸಿ ಅಂತ ಕೇಳಿದ್ವಿ. ನಾ ತೋರಿಸಿಲ್ಲ ಅವರು. ಅದರಿಂದ ದಯವಿಟ್ಟು ಮನೆ ಉದ್ದಾರ ಮಾಡಿದ್ದಾರೆ. ಕೋಲಾರನ್ನ ಯಾವುದೇ ರೀತಿಯಾದಂತ ಉದ್ದಾರ ಮಾಡಿಲ್ಲ, ಒಂದು ಇಂಡಸ್ಟ್ರಿ ಬಂದಿಲ್ಲ, ಏನೂ ಇಲ್ಲ. ಈ ನಮ್ಮ ಯಾವತ್ತಿನ ಅಂದ್ರೆ 1991 MP ಹಂಗಿಂದಾನು ನಮ್ಮದು ಬಯಲುಸೀಮೆ ಪ್ರದೇಶ, ಬಯಲುಸೀಮೆ ಪ್ರದೇಶ, ಬಯಲುಸೀಮೆ ಪ್ರದೇಶ ಅನ್ಕೊಂಡೇ ಬರ್ತಾ ಇದೀವಿ. ಈ ಬಯಲುಸೀಮೆ ಪ್ರದೇಶ ಡ್ರಾಟ್ ಏರಿಯಾ, ಡ್ರಾಟ್ ಏರಿಯಾ, ಡ್ರಾಟ್ ಏರಿಯಾ ಅಂತ ಯಾವತ್ತೂ ಸರ್ಕಾರದಲ್ಲಿ ಡ್ರಾಟ್ ಏರಿಯಾ, ಕೋಲಾರ ಜಿಲ್ಲೆ ಡ್ರಾಟ್ ಏರಿಯಾ ಅಂದ್ರೆ ಏನು ಏನು ಇಲ್ಲ, ನೀರು ಗೀರು ಏನು ಇಲ್ಲ ಅಂತ. ಎಷ್ಟು ವರ್ಷ ನಾವು ಭಾರತ ದೇಶದಲ್ಲಿ ಬರುವಂತ ಮಳೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಬರುವಂತ ಟೋಟಲ್ ಮಳೆಯಲ್ಲಿ ನಮ್ಗೆ ಯೂಸ್ ಆಗ್ತಾ ಇರೋದ ಬರೀ ಬಂದ್ಬಿಟ್ಟು 18% ಯೂಸ್ ಆಗ್ತಾ ಇದೆ. ಮಿಕ್ಕಿದ್ದು ಟೋಟಲ್ ಆಗಿ 82% ಸಮುದ್ರ ಸೇರ್ತಾ ಇದೆ. ಅದನ್ನ ಇವತ್ತು ಮೋದಿಜಿಯವರು ನದಿ ಜೋಡಣೆ ಮಾಡಿ ಎಲ್ಲ ಇಷ್ಟೇ ನಮ್ಮ ಭಾರತ ದೇಶ ನೀರು ಕೊಡ್ಬೇಕು ಅಂತಿದ್ದಾರೆ. ನದಿ ಜೋಡಣೆ ಹಾಗೆ ಆಗುತ್ತೆ ಮಾಡೇ ಮಾಡ್ತಾರೆ. ಮಾತು ಕೊಟ್ಟರೆ ನಡ್ಕೋಬೇಕು, ಮಾತು ಕೊಟ್ಟರೆ ನಡ್ಕೋಬೇಕಾಗ್ತದೆ. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೇಶವರ ಮಾಡಿಯವರು ಶೂನ್ಯ ಜೀರೋ ಅವ್ರ ಜೊತೆ ನಲ್ಲಿರುವ ಅಭಿವೃದ್ಧಿ ಆಗಿದ್ದಾರೆ. ಚೆನ್ನಾಗಿರ್ಲಿ, ಎಲ್ಲರೂ ಅಭಿವೃದ್ಧಿ ಆಗಿ ಚೆನ್ನಾಗಿರ್ಲಿ, ತೊಂದರೆ ಏನಿಲ್ಲ, ಚೆನ್ನಾಗಿ ಇರಬೇಕು ಕೂಡ. ಅವ್ರ ಜೊತೆ ಎಲ್ಲ ಅಭಿವೃದ್ಧಿ ಆಗಿದ್ದಾರೆ. ಆದ್ರೆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿ ನೀವು, ಅವರು ಆಗಿ ನೀವು ಅಭಿವೃದ್ಧಿ ಆಗಿದ್ದಾರೆ ಅಂತ ಅನ್ಕೊಳ್ತಾ ಇಲ್ಲ. ಇಲ್ಲಿ ಏನೂ ಇಲ್ಲ, ನೀವು ಮಾತ್ರ ಅಭಿವೃದ್ಧಿ ಆಗ್ತಾನೆ ಇಲ್ಲ. ಅದ್ ಹೆಂಗೇನ್ ಗೊತ್ತಿಲ್ಲ. ಇದರಲ್ಲಿ ಕೊಡಗುನಲ್ಲಿ 204 ಎಕರೆ ಜಮೀನು ಇರುತ್ತೆ. ಅದ್ರ ತಕ್ಕಂತ ಟಿವಿನಲ್ಲಿ ಬಂದಿದೆ ಮಾರ್ಗದಲ್ಲಿ ಸಾವಿರ ಸೊಸೆ ಹೆಸರು ಜಿಪ್ಪಿ ಮಾಡಿದ್ದಾರೆ. ಇದಕ್ಕಿಂತ ಪ್ರೂವ್ ಬೇಕಾಗಿಲ್ಲ. ಯಾಕೆ ಮಾಡ್ಬೇಕಾಗಿತ್ತು? ನೀವೇನು ಕಳ್ತನ ಮಾಡಿಲ್ಲ, ಜನರು ಬಿಟ್ಟಲ್ಲ, ನೀವು ಮೋಸ ಮಾಡಿ ತಗೊಂಡಿಲ್ಲ, ಏನಿಲ್ಲ ಅಂದ್ರೆ ಹೌದು ತಗೊಂಡಿದ್ದೀನಿ. ದಯವಾಗಿ ಹೇಳಿ ನಿಮಗೆ ಮುಂದೆ ತಗೊಂಡಿದ್ದೀರಾ, ದುಡ್ಡು ಕೊಟ್ಟಿದ್ದೀನಿ ತಗೊಂಡಿದ್ದೀನಿ ಕೇಳ್ಬೇಕಾಗಿತ್ತು. ನೀವು ಯಾಕೆ ಅದನ್ನು ಸೊಸೆ ಹೆಸರು ಜಿಪ್ಪಿ ಮಾಡ್ಬಿಟ್ರಿ ನೋಡಿ, ಇದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಸಲಿಯಂತೂ ದಯವಿಟ್ಟು ಚಿಂತಾಮಣಿ ಪ್ರಜೆಗಳನ್ನ ಕೇಳ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಎಲ್ಲಾ ಕಡೆ ನಮ್ಮ ಜಿಲ್ಲೆ ಆದ್ಯಂತ ಎಲ್ಲಾ ಕಡೆ ನಿಮ್ಗೆ ಕನೆಕ್ಷನ್ ಇರ್ತವೆ, ಸಂಬಂಧಗಳು ಇರ್ತವೆ. ಎಲ್ಲರಿಗೂ ಫೋನ್ ಮಾಡಿ ಖುದ್ದಾಗಿ ಹೋಗಿ ಅವ್ರನ್ನ ಮಾತಾಡಿ ಈ ಸಲಿ BJP ವೋಟ್ ಹಾಕ್ಬೇಕು, ಕೆ ಎಚ್ ಮುನಿಯಪ್ಪನವರ ಮನೆ ಕಳಿಸಬೇಕು, ನಮ್ಮ ಜಿಲ್ಲೆಯನ್ನ ಸಮೀಪಿಸಬೇಕು ಅನ್ನೋ ಮಾತುಗಳನ್ನ ಎಲ್ಲ ಹೋಗಿ. ಆದ್ರೆ ಒಂದನೇ ಹೇಳ್ತೀನಿ, ಕೆ ಎಚ್ ಮುನಿಯಪ್ಪನ ಜಾಸ್ತಿ ದುಡ್ಡು ಕೊಡ್ತಾರೆ. ಓಟ್ 5 ರೂಪಾಯಿ ಕೊಡ್ಬೋದು ಅವರು, ಓಟ್ 5 ರೂಪಾಯಿ ಕೊಟ್ಟು ನೀವು BJPಗೆ ಮತ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಈ ಸಲ BJP ಮುನಿಸ್ವಾಮಿ ಅವರನ್ನ ಗೆಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. 45 ವಯಸ್ಸಿಗೆ ಮುನಿಸ್ವಾಮಿ ಅವರು ಈ ಸಲ ಸಂಸದ ಆಗಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಗುರುಬಲ ಎಲ್ಲ ನಾನೇನ ದೇವಸ್ಥಾನ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಏನಂದ್ರೆ
ನನಗೆ ನಿಮ್ಮ ದೇವರು ನಿಂತಾಗ ಮಾತಾಡಬೇಕು. ಇವತ್ತು ಬಂದಿರುವಂತಹ ಈ ಜನಸಾಗರವನ್ನು ನೋಡಿದ್ರೆ ಸುಧಾಕರ ಅದೇ ತರ ಮಂದಿರ ವಚ್ಚಪ್ಪ ಹೌದು ಈ ಸರ್ಗೇ ಅಣ್ಣ ನಿಷ್ಕ್ರಿಯ ಹೋಗಿರುಂಟೆ ನಿಷ್ಕ್ರಿಯ ಉಂಟಣ್ಣ ಅದ್ ಮಂಚ ಶೆಟ್ಟು ಏನೋ ನೀವು ತಾಂಡ ನಿಮಗೆ ತಿಳಿಸಿ ಹದಿನೈದು ಸ್ಕೂಲ್ ಟೀಚರ್ ನಾ ಜಾತ್ರೆ ಸ್ಕೂಲ್ ಪೈ ಪೊದಿನ